ಹಾಯ್, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹರೀಶ್ ಗೌಡ. ನೀವು ನೋಡ್ತಾ ಇದ್ದೀರಾ ಹರೀಶ್ ಅನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾವಿವತ್ತು ಎಲ್ಲಿ ಹೋಗ್ತಾ ಇದೀವಪ್ಪ ಅಂದರೆ, ನಮ್ಮ ಅಂಕೋಲದಲ್ಲಿ ದೊಡ್ಡ ದೇವರೆಂದೇ ಪ್ರಸಿದ್ಧಿ ಪಡೆದಿರುವ ಶ್ರೀ ವೆಂಕಟರಮಣ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಭಕ್ತಾದಿಗಳನ್ನು ಕೈಬೀಸಿ ಕರೆಯುವ ನಮ್ಮೂರಿನ ದೊಡ್ಡ ದೇವರಾದ ವೆಂಕಟರಮಣ ದೇವಸ್ಥಾನ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಬನ್ನಿ ಬನ್ನಿ, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇದು ಅಂಕೋಲ ಬಸ್ ಸ್ಟ್ಯಾಂಡಿಂದ ದೂರ ಏನಿಲ್ಲ, ಹತ್ರನೇ ಇದೆ, ನಡ್ಕೊಂಡು ಹೋಗ್ಬೋದು. ನೋಡಿ ಸ್ನೇಹಿತರೆ, ನಾವಿವಾಗ ಬಂದ್ವಿ ಶ್ರೀ ವೆಂಕಟರಮಣ ದೇವಸ್ಥಾನದ ಎಂಟ್ರೆನ್ಸಲ್ಲಿ ಇದ್ದೀವಿ. ನೋಡಿ ಎಂಟ್ರೆನ್ಸ್ ಹೇಗೆ ಮಾಡಿದಾರಂತ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಥರ ಕಾಣುತ್ತೆ ಅಂತ. ಇದು ಇವಾಗ ರೀಸೆಂಟ್ಲಿ ಪೇಂಟಿಂಗ್ ಮಾಡಿಸಿದ್ದು, ಯಾಕೆಂದರೆ 23ಕ್ಕೆ ಅಂಕೋಲದ ತೇರೋತ್ಸವ ಇದೆ. ನೋಡಿ ಇಲ್ಲಿ ಇಲ್ಲಿ ಕಾಣೋದೇ ಶ್ರೀ ವೆಂಕಟರಮಣ ದೇವಸ್ಥಾನ. ಬೈಕನ್ನು ಇಲ್ಲಿ ಸೈಡ್ಗೆ ಇಟ್ಕೊಂಡು ಬಂದೆ, ಯಾಕಂದ್ರೆ ಅಲ್ಲಿ ಗಾಡಿ ಎಲ್ಲ ಬರ್ತಾ ಇತ್ತು. ಬನ್ನಿ ಇವಾಗ ಶ್ರೀ ದೇವರ ಆವರಣಕ್ಕೆ ಹೋಗುವ. ನೋಡಿದ್ರಲ್ಲ ಫ್ರೆಂಡ್ಸ್, ಹೊರಗಿನಿಂದ ದೇವಸ್ಥಾನ ಯಾವ ಥರ ಕಾಣುತ್ತೆ ಅಂತ. ಬನ್ನಿ ಇವಾಗ ದೇವಸ್ಥಾನದ ಒಳಗೋಗಿ ಶ್ರೀ ದೇವರ ದರ್ಶನ ಮಾಡ್ಕೊಂಡು ಬರೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಅವ್ರ ಮನೆ ಪ್ರಾಬ್ಲಮ್ ಏನಾದರೂ ಇದ್ದರೆ ಇಲ್ಲಿ ಬಂದ್ಕೊಂಡು ಕೇಳ್ಕೋತಾರೆ, ಅಂದರೆ ದೇವರು ಈಡೇಸ್ತಾನಂತ. ಯಾಕಂದರೆ ಈ ದೇವ್ರ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಟಿದ್ದಾರೆ ಅವರು. ಇಲ್ಲಿ ವಿಶೇಷವಾದ ಸೂಚನೆ ಏನಪ್ಪ ಅಂದರೆ, ಇಲ್ಲಿ ಬರುವ ಭಕ್ತಾದಿಗಳು ಶ್ರೀ ದೇವರ ಅಭಿಷೇಕಕ್ಕೆ ಆಕಳು ಮತ್ತು ಎಮ್ಮೆ ಹಾಲನ್ನು ತರಬೇಕು ಅಂತ ಇಲ್ಲಿ ವಿನಂತಿಯನ್ನು ಹಾಕಿದ್ದಾರೆ. ಯಾಕಂತ ಆಮೇಲೆ ಹೇಳ್ತೀನಿ. ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ. ಬನ್ನಿ ಒಂದು ರೌಂಡ್ ಪ್ರದಕ್ಷಿಣೆ ಹಾಕ್ಕೊಂಡು ಬರೋಣ. ಇವಾಗ ದೇವಸ್ಥಾನದ ಒಳಗೋಗಿ ದರ್ಶನ ಮಾಡ್ಕೊಂಡು ಬಂದೆ. ಇವಾಗ ಬನ್ನಿ ವೆಂಕಟರಮಣ ದೇವಸ್ಥಾನದ ಒಂದು ರೌಂಡ್ ಹಾಕ್ಕೊಂಡು ಬರೋಣ. ಹಾಗೆ ಸ್ನೇಹಿತರೆ, ಶ್ರೀ ವೆಂಕಟರಮಣ ದೇವರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ, ಶ್ರೀ ವೆಂಕಟರಮಣ ದೇವರು ಯಾವ ರೀತಿ ಉದ್ಭವ ಆಯಿತು, ಇಲ್ಲಿಯೇ ವೆಂಕಟರಮಣ ದೇವರನ್ನು ಕಟ್ಟುವುದಕ್ಕೆ ಕಾರಣವೇನು ಮತ್ತು ಇಲ್ಲಿ ದೇವರಿದೆ ಎಂದು ಹೇಗೆ ತಿಳಿಯಿತು ಎನ್ನುವುದಕ್ಕೆ ಒಂದು ಕಥೆನೇ ಇದೆ.
ಅದನ್ನು ನಮ್ಮ ಹಿರಿಯವರು ನಮಗೆ ತಿಳಿಸಿದ್ದಾರೆ. ಅದೇನೆಂದರೆ ಇಲ್ಲಿ ಬಹುಸಂಖ್ಯಾತರು ನಮ್ಮ ಹಾಲಕ್ಕಿ ಸಮುದಾಯದವರೇ ಇದ್ದಾರೆ. ಅವರ ಕೆಲಸವೇನೆಂದರೆ ಇಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಪಶುಸಂಗೋಪನೆ ಮಾಡುವುದು ಹಾಗೂ ಕೃಷಿ ಮಾಡುವುದು ಇಲ್ಲಿನ ಒಂದು ಪ್ರಮುಖ ಕಸುಬಾಗಿದೆ. ನಮ್ಮ ಈ ಹಾಲಕ್ಕಿ ಸಮುದಾಯದ ಗೌಡನೊಬ್ಬ ಪ್ರತಿದಿನ ತನ್ನ ದನುಗಳನ್ನು ಮೇಯುವುದಕ್ಕೆ, ಅಂದರೆ ಹುಲ್ಲುಗಳನ್ನು ಮೇಯುವುದಕ್ಕೆ ದಿನ ಬಿಡ್ತಾ ಇದ್ದಂತೆ. ಹೀಗೆ ದಿನಾಲೂ ಬಿಡ್ತಿದ್ದ ಸಂದರ್ಭದಲ್ಲಿ ಎಲ್ಲ ಆಕಳು ಮನೆಗೆ ಬರ್ತಿದ್ವು, ಆದರೆ ಒಂದು ಆಕಳು ಮಾತ್ರ ಬರ್ತಾ ಇರಲಿಲ್ಲ, ತುಂಬ ಲೇಟಾಗಿ ಬರ್ತಿತ್ತಂತೆ. ಆನಂತರ ಈ ಗೌಡನು ಯಾಕೆ ಈ ಆಕಳು ದಿನ ತಡವಾಗಿ ಬರ್ತದೆ ಎಂದು ಯೋಚನೆ ಮಾಡಿದಾಗ, ಆಮೇಲೆ ಒಂದಿನ ಆಕಳನ್ನು ಹಿಂಬಾಲಿಸಿ ಹೋಗಿ ಆಕಳು ಎಲ್ಲಿಗೆ ಹೋಗ್ತದೆ ಎನ್ನುವುದಾಗಿ ಹೀಗೆ ಹುಡುಕುತ್ತಾ ಹೋದ ಸಂದರ್ಭದಲ್ಲಿ ಆಕಳೊಂದು ಅಲ್ಲಿರೋ ಒಂದು ದೊಡ್ಡ ಮೈದಾನದಲ್ಲಿ ಇರುವಂಥ ಹುತ್ತಕ್ಕೆ ಹಾಲನ್ನು ಎರೆಯುವುದನ್ನು ಕಂಡಂತೆ. ಹಾಗಾದರೆ ಆ ಆಕಳು ಯಾಕೆ ಆ ಹುತ್ತಕ್ಕೆ ಹಾಲನ್ನು ಎರೆಯುತ್ತಿದೆ ಎಂದು ಹತ್ತಿರ ಹೋಗಿ ನೋಡಿದಾಗ ಅಲ್ಲಿ ಶ್ರೀ ವೆಂಕಟರಮಣ ದೇವರ ಮೂರ್ತಿಯನ್ನು ಕಂಡನಂತೆ. ಅಂದಿನಿಂದ ಇಂದಿನವರೆಗೂ ಶ್ರೀ ವೆಂಕಟರಮಣ ದೇವರು ಅಂಕೋಲದ ದೊಡ್ಡ ದೇವರಾಗಿ ಜನಪ್ರಸಿದ್ಧಿಯನ್ನು ಪಡೆದಿದೆ. ಹಾಗೆಯೇ ಅಂದಿನಿಂದ ಇಂದಿನವರೆಗೂ ಕೂಡ ನಮ್ಮ ಹಾಲಕ್ಕಿ ಸಮುದಾಯದವರಿಗೆ ಇಲ್ಲಿ ಒಂದು ವಿಶೇಷವಾದ ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅಂತ ಹೇಳಬಹುದು. ಹಾಗೂ ಶ್ರೀ ವೆಂಕಟರಮಣ ದೇವರ ಪಲ್ಲಕ್ಕಿಯ ಉತ್ಸವದಲ್ಲಿ ಪಲ್ಲಕ್ಕಿಯನ್ನು ಹೊರುವುದಕ್ಕಾಗಿ ಹಾಲಕ್ಕಿ ಸಮುದಾಯದವರೇ ಬರ್ತಾರೆ. ಹಾಗೆಯೇ ಇಲ್ಲಿ ಶ್ರೀ ವೆಂಕಟರಮಣ ದೇವರ ಅನುಗ್ರಹದಿಂದ ಅಂಕೋಲದಲ್ಲಿ ತುಂಬ ಉತ್ಸವಗಳು ನಡೆಯುತ್ತವೆ. ಕ್ಷತ್ರಿಯ ಕೋಮಾರ್ಪಂಥ ಸಮಾಜದ ಹೊಂಡೆ ಉತ್ಸವ ಹಾಗೂ ಹಾಲಕ್ಕಿ ಸಮಾಜದ ಸುಗ್ಗಿ ಉತ್ಸವ ಮತ್ತು ನಾಮಧಾರಿ ಸಮಾಜದ ದೈಂಕಾಲ್ ಉತ್ಸವ ಅತಿ ವಿಜೃಂಭಣೆಯಿಂದ ಆಗ್ತದೆ. ಇಲ್ಲಿ ಈ ಉತ್ಸವದಲ್ಲಿ ಶ್ರೀ ದೇವರ ಮೂರ್ತಿ ಮೆರವಣಿಗೆ ಕೂಡ ನಡೆಯುತ್ತದೆ. ಇಲ್ಲಿ ವಿಶೇಷವಾಗಿ ಏನೆಂದರೆ ಇಲ್ಲಿ ಮದುವೆ ಕಾರ್ಯಕ್ರಮಗಳನ್ನು ಹಾಗೂ ಶ್ರಾವಣದಲ್ಲಿ ವಿಶೇಷವಾಗಿ ಅನ್ನಸಂತರ್ಪಣೆ ಕಾರ್ಯಕ್ರಮಗಳನ್ನು ಕೈಗೊಳ್ತಾರೆ. ಇವೆಲ್ಲವೂ ಕೂಡ ಶ್ರೀ ವೆಂಕಟರಮಣ ದೇವರ ವಿಶೇಷತೆಗಳಾಗಿವೆ. ಇಲ್ಲಿ ನೋಡಿ ಫ್ರೆಂಡ್ಸ್, ರಥವನ್ನು ಇಡಲಿಕ್ಕೆ ಇಲ್ಲಿ ಮನೆಯ ಕಟ್ಟಿಟ್ಟಿದ್ದಾರೆ. ಹಾಗೇ ಏಪ್ರಿಲ್ 23 ಅಂದರೆ ನಾಳೆ ಶ್ರೀ ವೆಂಕಟರಮಣ ದೇವರ ತೇರುತ್ಸವ ಇದೆ ಅಂಕೋಲದಲ್ಲಿ. ಎಲ್ಲರೂ ಬರಬೇಕು, ಎಲ್ಲರೂ ನಮ್ಮ ಅಂಕೋಲದ ತೇರುತ್ಸವಕ್ಕೆ ಬರ್ರಿ ಅಂತ ಹೇಳ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್ ಶ್ರೀ ವೆಂಕಟರಮಣ ದೇವರ ವಿಶೇಷತೆಯನ್ನು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಾವು ಹಾಕುವ ಎಲ್ಲ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪಬೇಕೆಂದರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಆಲ್ ನೋಟಿಫಿಕೇಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.